ನೂರಕ್ಕೆ 100% ನನಗೆ ಟಿಕೆಟ್ ಸಿಗೋದು ಖಚಿತ ನಾನು ಮಾಡುವ ಸೇವೆಗೆ ಖಂಡಿತ ನನಗೆ ಟಿಕೆಟ್ ಸಿಗುತ್ತೆ ತುಮಕೂರಿನಲ್ಲಿ ಮಾಜಿ ಸಚಿವ ಸೋಗೂರು ಶಿವಣ್ಣ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ ಇಲ್ಲಿ ಇಬ್ಬರ ನಡುವೆ ಫೈಟ್ ಇತ್ತು ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಇದೀಗ ಅವರು ವಿಶ್ವಾಸದ ಮಾತನಾಡಿದ್ದಾರೆ ಶಿವಣ್ಣ ನನ್ನ ಕಾರ್ಯಕರ್ತರು ಆತಂಕಪಡುವಂತ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ನಾಮಿನೇಷನ್ ಫೈಲ್ ಮಾಡೋಕೆ ಸಿದ್ಧತೆಯನ್ನ ನಡೆಸಿಕೊಳ್ಳಲಾಗಿದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಒಂದೋಟು ಇನ್ನೊಂದು ನೋಟಿಗೆ ಜೋಳಿಗೆ ಹಾಕೊಂಡಿದ್ದಾರೆ ಪ್ರಜಾಪ್ರಭುತ್ವ ಉಳಿಸೋಕೆ ನನ್ನ ಜೊತೆ ಬಂದು ಪ್ರಚಾರ ಮಾಡ್ಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ ತುಮಕೂರಿನಲ್ಲಿ ಮಾಜಿ ಸಚಿವ ಸೋಗೂರು ಶಿವಣ್ಣ ಈ ರೀತಿಯಾಗಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಅಲ್ಲಿ ಸೋಮಣ್ಣ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಟಿಕೆಟ್ ಕೈತಪ್ಪುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು ಕಾರಣ ಎಲ್ಲದಕ್ಕೂ ರೆಡಿ ಇದೆಯನಪ್ಪ ಅಂತ ಶಿವಣ್ಣನ ಆಪೋಸಿಟ್ ನಲ್ಲಿ ಇರುವಂತ ವ್ಯಕ್ತಿಗೆ ಕೇಳಿದ್ರು ಹಾಗಾಗಿ ಇವರಿಗೆ ಭಯ ಶುರು ಆಗಿಬಿಟ್ಟಿತ್ತು ಟಿಕೆಟ್ ನಂಗೆ ಕೊಡ್ತಾರೋ ಇಲ್ವೋ ಅಂತ ಆದ್ರೂನು ಇದೀಗ ಇಲ್ಲ ಟಿಕೆಟ್ ನನಗೆ ಸಿಗುತ್ತೆ ಅನ್ನುವಂತ ವಿಶ್ವಾಸ ನನಗಿದೆ ನಾನೇ ಇಲ್ಲಿ ನಿಲ್ಲೋದು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ನೂರಕ್ಕೆ ನೂರು ಪಾಲು ಟಿಕೆಟ್ ಕನ್ಫರ್ಮ್ ಇಡೀ ಜಿಲ್ಲೆ ಒಳಗೆ ಇರತಕ್ಕಂತ ನನ್ನ ಕಾರ್ಯಕರ್ತರು ನನ್ನ ಹಿತೈಷಿಗಳು ನನ್ನ ಬಂಧುಗಳೆಲ್ಲಾನ ಸ್ವಲ್ಪ ದಿಗಿಲಾಗವ್ರೆ ಎಲೆಕ್ಷನ್ ಟೈಮ್ ಒಳಗೆ ನಿಮ್ಮದು ಟಿಕೆಟ್ 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 ಅಂತಾರೆ ಅದಕ್ಕೋಸ್ಕರ ನೂರಕ್ಕೆ ನೂರು ಪಾಲು ನಾನು ಟಿಕೆಟ್ ಕನ್ಫರ್ಮ್ ಆಗುತ್ತೆ ಹೆಂಗೆ ನೀವು ಸಂಭಾವ್ಯ ಅಭ್ಯರ್ಥಿಗಳು ಅಂತ ಹೇಳ್ತಿದ್ರಲ್ಲ ಆ ರೀತಿ ಎಲ್ಲ ನೂರಕ್ಕೆ ನೂರು ಪಾಲು ಯಾಕೆಂದರೆ ನನ್ನ ಹಿರಿಯರು ಡೆಲ್ಲಿ ಇರ್ಬೋದು ಬೆಂಗಳೂರು ಇರ್ಬೋದು ಸ್ಟೇಟ್ ಅಧ್ಯಕ್ಷರು ಇರ್ಬೋದು ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಇರ್ಬೋದು ಎಲ್ಲ ಪಾರ್ಟಿಯೊಳಗೆ ಇರ್ತಕ್ಕಂಥವರೆಲ್ಲ ಆ ಗೌರವದಿಂದ ಇರ್ತಕ್ಕಂಥದ್ದು ಅದಕ್ಕೋಸ್ಕರ ನಾನು ಪರ್ಮಿಷನ್ ತಗೋಬೇಕಾಗಿತ್ತು ಯಾವುದೋ ಎಲೆಕ್ಷನ್ ಪರ್ಮಿಷನ್ಸ್ ನಾನು ಕ್ಯಾನ್ವಾಸ್ ಮಾಡೋದಕ್ಕೆ ಇವತ್ತು ಆದಮೇಲೆ ನಾನು ಪರ್ಮಿಷನ್ ತಗೊಂತಿದ್ದೀನಿ ಇದು ಯಾವತ್ತು ನಾಮಿನೇಷನ್ ಫೈಲ್ ಮಾಡಬೇಕು ಅಂತಕ್ಕಂಥ ಆ ದಿವಸ ನಾನು ಕೇಳ್ತಿದ್ದೀನಿ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದೀನಿ ಅಪ್ಲಿಕೇಶನ್ಸ್ ತಗೊಂಡಿದ್ದೀನಿ ಎನ್ ಓ ಸಿಗಳು ತಗೊಂತಿದ್ದೀನಿ ಎಲ್ಲವನ್ನು ತಗೊಳ್ತಕ್ಕಂಥ ಒಂದು ದೃಷ್ಟಿಯೊಳಗೆ ಮಾಡಿದ್ದೀನಿ ಒಂದು ವೋಟು ಇನ್ನೊಂದು ನೋಟು ಈ ಜೋಳಿಗೆಗಳು ಅದಕ್ಕಾಗಿ ಇಟ್ಕೊಂಡಿರೋದು ಯಾಕೆಂದರೆ ಯಾರಾದರೂ ಇದ್ದರೆ ನನ್ನ ಜೊತೆ ಒಳಗೇನೆ ಬರ್ರಿ ಕ್ಯಾನ್ವಾಸ್ಗೆ ಯಾರಾದರೂ ಇದ್ದರೆ ಒಳ್ಳೆತನ ಏನಾನ ಇದ್ದರೆ ಪ್ರಜಾಪ್ರಭುತ್ವನ ಉಳಿಸ್ತಕ್ಕಂಥ ಒಂದು ದೃಷ್ಟಿಯೊಳಗೆ ಯಾರಾನ ಇದ್ದರೆ ನನ್ನ ಜೊತೆ